ಎಸ್ ಐನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಮಕ್ಕಳ ವ್ಯಾಯಾಮ ಶಾಲೆಯನ್ನು ಉದ್ಘಾಟನೆ ಮಾಡಿದರು ಹೌದು ವೀಕ್ಷಕರೇ ರಾಜಾಜಿನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ರಾಮಮಂದಿರ ವಾರ್ಡ್ನಲ್ಲಿ ಎಸ್ ಜೆ ಆರ್ ಕಾಲೇಜು ಪಕ್ಕದ ಜಾಗದಲ್ಲಿ ಕಸದ ರಾಶಿಯಿಂದ ಬ್ಲಾಕ್ ಸ್ಪಾಟ್ ಆಗಿ ನಿರ್ಮಾಣವಾಗಿತ್ತು ಏನೋ ಸ್ಥಳೀಯರ ಸಹಾಯದಿಂದ ಈ ಒಂದು ಬ್ಲಾಕ್ ಸ್ಪಾಟನ್ನು ಈಗ ವಿಶೇಷವಾದಂತಹ ಆಟದ ಮೈದಾನವನ್ನಾಗಿ ಮಾಡಲು ಸ್ಥಳೀಯ ಶಾಸಕ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಕೈ ಜೋಡಿಸಿದ್ದಾರೆ ಇನ್ನು ಜನರು ಇಂತಹ ಸ್ಥಳಗಳಿಗೆ ಬಂದು ವ್ಯಾಯಾಮವನ್ನು ಮಾಡಿದರೆ ಅವರ ಆರೋಗ್ಯ ವೃದ್ಧಿಯಾಗುವುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರು ಇನ್ನು ಕಸದ ರಾಶಿ ಎಲ್ಲೆಲ್ಲಿ ಇರುತ್ತದೆ ಅಲ್ಲಿ ಸ್ಥಳೀಯ ನಿವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ಸ್ವಚ್ಛತೆ ಪರಿಸರ ಮಾಡುವುದು ನನ್ನ ಧ್ಯೇಯ ಇನ್ನು ಕಸದ ರಾಶಿ ಮಾಡುವುದರಿಂದ ಆರೋಗ್ಯ ಹಾಳಾಗುವುದಲ್ಲದೆ ವಾರ್ಡ್ನ ಸೌಂದರ್ಯವು ಕೂಡ ಹಾಳಾಗುತ್ತದೆ ಇದರಿಂದ ಶಾಲೆಗಳ ಪಕ್ಕಗಳಲ್ಲಿ ಮತ್ತು ವಾರ್ಡ್ನ ಪಕ್ಕದ ಬೀದಿಗಳಲ್ಲಿ ಕಸದ ರಾಶಿಯನ್ನು ಹಾಕಬಾರದು ಎಂದು ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ಯುವ ಪೀಳಿಗೆಗೆ ಆರೋಗ್ಯವಂತ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಲು ನಾವು ಪ್ರೇರಣೆಯಾಗಬೇಕು ಎಂದು ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲೇ ರಾಜಾಜಿನಗರ ಮಂಡಲ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ರಾವ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ದೀಪಾ ನಾಗೇಶ್ ಬಿಜೆಪಿ ಮುಖಂಡರುಗಳಾದ ಬಿಎನ್ ಶ್ರೀನಿವಾಸ್ ಸತೀಶ್ ಭಗವಾನ್ ವೆಂಕಟೇಶ್ ಬಾಬು ಕಿರಣ್ ಕೇಶವ್ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು